ಕುತೂಹಲ ಘಟ್ಟವನ್ನು ತಲುಪಿದ ದರ್ಶನ್ ಅವರ ಬೇಲರ್ಜಿ ವಿಚಾರಣೆ ಪಂಚನಾಮೆಯಲ್ಲಿ ರಕ್ತವೇ ಸಿಗಲ್ಲ ಅನ್ನೋ ವಾದದಲ್ಲಿ ರಕ್ತ ಚರಿತ್ರೆ ಅಂತ ಹೇಳಿದ್ದಾರೆ ಪಂಚನಾಮೆಯಲ್ಲಿ ರಕ್ತವೇ ಸಿಗದ ವಾದದಲ್ಲಿ ರಕ್ತ ಚರಿತ್ರೆ ಅಂತ ಹೇಳಿದ್ದಾರೆ ಆದರೆ ಇವೆಲ್ಲವೂ ಪ್ರೇಕ್ಷಕರಿಗಾಗಿ ಮಾಡಿರುವ ವಾದ ದರ್ಶನ್ ಅವರಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಇರೋದೆಲ್ಲವೂ ಸತ್ಯ ಆ ಅಭಿಮಾನಿಗಳನ್ನು ಮೆಚ್ಚಿಸುವುದಕ್ಕೆ ಮಾಡ್ತಾ ಇರುವ ವಾದ ಇದು ಅದನ್ನ ಬಿಟ್ರೆ ಇದರಲ್ಲಿ ಹುರುಳೇನು ಇಲ್ಲ ಪ್ರೇಕ್ಷಕರಿಗೋಸ್ಕರ ಮಾಡ್ತಾ ಇರುವ ವಾದ ಸಿನಿಮಾ ಶೂಟಿಂಗ್ ಗೋಸ್ಕರ ನಿರ್ಮಾಪಕರು ಹಣ ಹೂಡಿದ್ದಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ ಪ್ರತಿನಿತ್ಯ 500 ಕುಟುಂಬಗಳು ದರ್ಶನ್ ಸಿನಿಮಾದ ಕೆಲಸದ ಮೇಲೆ ಅವಲಂಬಿತ ಆಗಿರ್ತವೆ ಈಗ ಅವರು ಯಾರಿಗೂ ಕೆಲಸ ಇಲ್ಲದಂತಾಗಿದೆ ಅಂತ ಎಸ್ಪಿಪಿ ವಾದಕ್ಕೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಪ್ರತಿವಾದವನ್ನ ಮಾಡಿದ್ದಾರೆ ಈಗಾಗಲೇ ಅವರ ವಾದ ಮಂಡನೆ ಅಂತ್ಯ ಆಗಿದೆ ಬಟ್ ಬೇರೆ ಬೇರೆ ಗ್ರೌಂಡ್ಸ್ ಗಳು ನೋಡಿ ಈ ಪ್ರಕರಣದ ಬೇರೆ ಆಂಗಲ್ ಇದು ಪ್ರಕರಣದಲ್ಲಿ ಅವರ ಭಾಗಿದಾರಿಕೆ ರಕ್ತ ಸಿಕ್ತು ಅಥವಾ ಎಫ್ಎಸ್ಎಲ್ ಅಲ್ಲಿ ಇಲ್ಲ ಅವರ ಶೂನಲ್ಲಿ ಮಣ್ಣಿಲ್ಲ ಅದೆಲ್ಲ ಇನ್ನೊಂದಾದ್ರೆ ಮತ್ತೊಂದು ಕಡೆನಲ್ಲಿ ಅವರನ್ನು ನಂಬಿಕೊಂಡಿರುವ ಕುಟುಂಬಗಳ ಕಥೆ ಏನು ಅಂತ ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಮತ್ತೆ ಅವರ ವಾದವನ್ನು ಮಂಡನೆ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ ಸಿವಿ ನಾಗೇಶ್ ವಾದದ ಪ್ರತಿಯಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ತಮ್ಮ ವಾದವನ್ನು ನೀಡುತ್ತಾರೆ ನಾವು ನಿಂತಿರುವ ನಿಖರ ಸ್ಥಳ ನಿಖರತೆಯನ್ನು ತೋರಿಸುತ್ತೆ ಹೆಚ್ಚಂದ್ರೆ 5 ಮೀಟರ್ ವ್ಯತ್ಯಾಸ ಸಿಗಬಹುದು ಸೌತ್ ವೆಸ್ಟ್ ಈಸ್ಟ್ ನಾರ್ತ್ ಅಂತ ಡಿಗ್ರಿ ಸಹಿತ ನಿಖರವಾಗಿ ಹೇಳಲಾಗುತ್ತೆ 10,000 ಪುಟ ಕೊಡುವ ಬದಲು ಅದನ್ನು ಆಧರಿಸಿ ಒಂದು ನಕ್ಷೆಯನ್ನು ತಯಾರು ಮಾಡಿದ್ದಾರೆ ಅದು ತನಿಖಾಧಿಕಾರಿಗಳ ಕರ್ತವ್ಯ ತಮ್ಮ ತನಿಖೆಯಲ್ಲಿ ತಿಳಿದು ಬಂದಿರುವ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಮತ್ತು ಕ್ಲಿಷ್ಟಕರ ಇಲ್ಲದೆ ಬಹಳ ಈಸಿಯಾಗಿ ಅರ್ಥ ಆಗುವಂತೆ ರೆಡಿ ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದಾರೆ ತನಿಖಾಧಿಕಾರಿಗಳ ಕರ್ತವ್ಯದ ಪರವಾಗಿ ಮಾಡಿದ್ದಾರೆ ಪೊಲೀಸರ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಈ ರೀತಿ ವಾದವನ್ನು ಮಂಡಿಸುತ್ತಿದ್ದಾರೆ ಐಪಿ ಅಡ್ರೆಸ್ ಆಧಾರದಲ್ಲಿ ನಾವು ತನಿಖೆ ನಡೆಸ್ತಾ ಇಲ್ಲ ಅಂತಲೂ ಹೇಳಿದ್ದಾರೆ ಜಿಪಿಎಸ್ ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಆಧಾರದಲ್ಲಿ ತನಿಖೆ ನಡೆಸ್ತಾ ಇರೋದು ನೀವು ಗೂಗಲ್ಲು ಮೊಬೈಲು ಅವ್ರ ಮೊಬೈಲ್ ಐಪಿ ಅಡ್ರೆಸ್ಸನ್ನು ಇಟ್ಕೊಂಡು ತನಿಖೆ ಮಾಡ್ತಾ ಇದ್ದೀರಿ ಅಂತ ನೋ ನಾವು ಜಿಪಿಎಸ್ ಎಲ್ಲರಿಗೂ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಸೇಮ್ ನಾನು ಇಲ್ಲಿರುವ ನನಗೂ ಅಲ್ಲಿರುವ ನಿಮಗೂ ಟಿವಿ ನೋಡ್ತಿರುವ ನಿಮಗೂ ಜಡ್ಜ್ಗಳಿಗೂ ಎಲ್ಲರಿಗೂ ಜಿಪಿಎಸ್ ಒಂದು ಲೊಕೇಶನ್ ಅನ್ನು ಕೊಡುತ್ತೆ ನಾವು ನಿಂತಿರುವ ಜಾಗ ಸೌತ್ ನಾರ್ತ್ ಈಸ್ಟ್ ವೆಸ್ಟ್ ಲಾಂಗಿಟ್ಯೂಡ್ ಏನಿದೆ ಲ್ಯಾಟಿಟ್ಯೂಡ್ ಏನಿದೆ ಅದರ ಆಧಾರದಲ್ಲಿ ತೋರಿಸುತ್ತೆ ನಾವು ಆ ಆಧಾರದಲ್ಲಿ ಹೋಗಿದ್ದೀವಿ ಇವರು ಮೊಬೈಲು ಗೂಗಲ್ ಟೈಮ್ ಲೈನ್ ಲೆಕ್ಕಾಚಾರದಲ್ಲಿ ನಾವು ಇಲ್ಲಿ ಬಂದ್ಬಿಟ್ಟು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿಲ್ಲ ಅನ್ನೋದನ್ನು ಇಲ್ಲಿ ಪ್ರಸನ್ನ ಕುಮಾರ್ ಮಂಡನೆ ಮಾಡ್ತಿದ್ದಾರೆ ಸೊ ನಿಖರತೆಯನ್ನು 10,000 ಪುಟಗಳಲ್ಲಿ ನಿಮಗೆ ತೋರಿಸಬಹುದಾಗಿದ್ದಂಥ ಒಂದು ವಿಚಾರವನ್ನು ಅಥವಾ ಇದನ್ನೇ ಈ ಮ್ಯಾಪನ್ನು ನಿಮಗೆ ಅಕ್ಷರ ರೂಪಕ್ಕೆ ತಂದರೆ ಇದು 10,000 ಪುಟ ಬೇಕು ಅದನ್ನು ನಿಮ್ಗೆ ಭಾಳ ಸರಳೀಕರಿಸಿ ಒಂದು ನಕ್ಷೆ ಮಾಡಿದ್ದಾರೆ ಈ ನಕ್ಷೆ ಮುಖಾಂತರ ಕೊಟ್ಟಿದ್ದಾರೆ ಅದೇನು ದರ್ಶನ್ ಪ್ರಕರಣಕ್ಕೇನು ಹೊಸದಾಗಿ ಮಾಡಿರೋದಲ್ಲ ಈ ಹಿಂದೆಯೂ ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಒಬ್ಬ ತನಿಖಾಧಿಕಾರಿ ಅಂತಿದ್ರೆ ಅವ್ರಿಗೊಂದು ಕರ್ತವ್ಯ ಇರುತ್ತೆ ತಾವು ತಿಳಿದಿರುವ ಅಂಶ ಅಥವಾ ತಮಗೆ ಈ ತನಿಖೆಯಲ್ಲಿ ಬಂದಿರುವ ಅಂಶಗಳೇನಿದೆ ಆ ಎಲ್ಲ ಅಂಶಗಳ ಆಧಾರದಲ್ಲಿ ಒಂದು ಮ್ಯಾಪ್ ರೆಡಿ ಮಾಡ್ತಾರೆ ಅದು ನಿಮ್ಗೆ 10,000 ಪುಟನೋ ಅಥವಾ 100 ಪುಟ ಅದಲ್ಲೋ ಹೇಳಬೇಕಾಗಿರೋದನ್ನು ಒಂದು ನಕ್ಷೆನೇ ಹೇಳಿಬಿಡುತ್ತೆ ಅದು ತನಿಖಾಧಿಕಾರಿಗಳ ಕರ್ತವ್ಯ ಆ ನಕ್ಷೆ ಅವರು ಮಾಡಿದ್ದಾರೆ ಅದನ್ನು ಹೊರತುಪಡಿಸಿ ಇವ್ರು ಗೂಗಲ್ ಟೈಮ್ ಲೈನ್ ಇಟ್ಕೊಂಡು ಇವರು ಐಪ್ಯಾಡಲ್ಲಿ ಎಡಿಟ್ ಮಾಡಿಕೊಟ್ರಲ್ಲ ಆ ಟೈಮ್ ಲೈನ್ ಮೇಲೆಲ್ಲ ನಾವು ತನಿಖೆ ನಡೆಸ್ತಾ ಇರೋದು ನಾವು ತನಿಖೆ ನಡೆಸ್ತಾ ಇರೋದು ಜಿಪಿಎಸ್ ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಆಧಾರದಲ್ಲಿ ಆ ತನಿಖೆಯ ಮೇಲೆ ನಾವು ಹೇಳ್ತಾ ಇರೋದು ಈ ಪಾಯಿಂಟ್ ಇಲ್ಲಿದೆ ಇದರಲ್ಲಿ ಮ್ಯಾಕ್ಸಿಮಮ್ ಅಂದರೆ 5 ಮೀಟರ್ ವ್ಯತ್ಯಾಸ ಬರಬಹುದು ಅದಕ್ಕಿಂತ ಜಾಸ್ತಿ ವ್ಯತ್ಯಾಸ ಬರೋದಕ್ಕೆ ಸಾಧ್ಯವೇ ಇಲ್ಲ ಜಿಪಿಎಸ್ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ನಲ್ಲಿ ಮೊಬೈಲ್ ಟವರ್ ಡಂಪ್ ಆಗುತ್ತೆ ಆ ಟವರ್ ಡಂಪ್ ಇಂಥ ಟೈಮಲ್ಲಿ ದರ್ಶನ್ ಅವರ ಫೋನ್ ಯಾವ ಲೊಕೇಶನಲ್ಲಿ ಇತ್ತು ಅಂತಂದಾಗ ಜಿಪಿಎಸ್ ಒಂದು ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಕೊಡುತ್ತೆ 10 ಡಿಗ್ರಿ ನಾರ್ತ್ 7 ಡಿಗ್ರಿ ಸೌತ್ ಅನ್ನೋದೊಂದು ಲೊಕೇಶನ್ ಸಿಗುತ್ತೆ ಆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ನ ಆಧಾರದಲ್ಲಿ ನಾವು ದರ್ಶನಲ್ಲಿದ್ದರು ಅನ್ನೋದನ್ನು ಹೇಳಿದ್ದೀವಿ ಬಿಟ್ಟರೆ ದರ್ಶನ್ ಫೋನ್ ಇತ್ತು ಫೋನಲ್ಲಿ ಜಿಪಿಎಸ್ ಟೈಮ್ ಲೈನ್ ಇತ್ತು ಆ ಟೈಮ್ ಲೈನ್ ಪ್ರಕಾರ ನಾವು ಹೋಗಿದ್ದೀವಿ ಅಂತ ಹೇಳ್ತಾ ಇಲ್ಲ ಇನ್ನು ಸಿವಿ ನಾಗೇಶ್ ವಾದಕ್ಕೆ ಪ್ರತಿಯಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ತಮ್ಮ ವಾದವನ್ನು ಮಂಡಿಸುತ್ತಿದ್ದಾರೆ ದರ್ಶನ್ ಬಳಸಿರುವ ಸಿಮ್ಮು ಹೇಮಂತ್ ಅವರ ಹೆಸರಿನಲ್ಲಿದೆ ಅಂತ ವಾದಿಸಿದ್ದಾರೆ ಆದರೆ ಪವಿತ್ರಗೌಡ ಮಿಸ್ ಯು ಲವ್ ಯು ಮುದ್ದು ಅಂತೆಲ್ಲ ಕಳಿಸಿದ್ರಲ್ಲ ಅದೆಲ್ಲ ಹೇಮಂತ್ ಕಳಿಸಿರೋದಾ ಅಥವಾ ಹೇಮಂತ್ ಕಳಿಸಿರೋ ಮೆಸೇಜ್ಗಳಂತ ಏನಾದರೂ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಾರಾ ಅಂತ ಸಿವಿ ನಾಗೇಶ್ ವಾದಕ್ಕೆ ಪ್ರತಿಯಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನು ಮಂಡಿಸ್ತಿದ್ದಾರೆ ನೀವು ಎಲ್ಲ ವಿಚಾರಗಳನ್ನು ಹಿಂಗೆ ಅದು ಹಂಗಲ್ಲ ಹಿಂಗಲ್ಲ ಅಂತಿದ್ದೀರಿ ಆಯ್ತು ದರ್ಶನ್ ಸಿಮ್ ಏನೋ ಹೇಮಂತ್ ಕುಮಾರ್ ಅವನ ಹೆಸರೇ ಇದೆ ಹಾಗಾದ್ರೆ ಪವಿತ್ರಗೌಡ ಇಷ್ಟು ದಿನ ಮಿಸ್ ಯು ಲವ್ ಯು ಮುದ್ದು ಅಂತೆಲ್ಲ ಕಳಿಸಿದ್ದು ಆ ಕಡೆ ಆ ಫೋನಿಂದ ಹೇಮಂತ್ ಕುಮಾರ್ ಅವರ ಹೆಸರಿನಲ್ಲಿ ರಿಜಿಸ್ಟರ್ ಆಗಿರುವ ಸಿಮ್ ಇಂದ ಪವಿತ್ರಗೌಡಂಗೆ ಬಂದಿರುವ ಮೆಸೇಜ್ ಎಲ್ಲ ಏನು ಹೇಮಂತ್ ಕುಮಾರ್ ಕಳಿಸಿದ್ನ ಅದನ್ನೇ ಹೇಳ್ತಾ ಇದ್ದೀರಲ್ವಾ ಯು ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಮೈ ಲೈಫ್ ಸುಬ್ಬ ಅಂತ ಕಳಿಸ್ತಾರಲ್ಲ ಅದನ್ನೇನು ಹೇಮಂತ್ ಕುಮಾರ್ ಕಳಿಸಿದ್ದ ಐ ವಿಲ್ ಆಲ್ವೇಸ್ ಚೂಸ್ ಯು ಅಂತೆಲ್ಲ ಮೆಸೇಜ್ ಇದೆಯಲ್ಲ ಅದನ್ನೇನು ಹೇಮಂತ್ ಕುಮಾರ್ ಕಳಿಸಿದ್ದ ದರ್ಶನ್ ಕಳಿಸುತ್ತಾನೆ ಮೇ 17ನೇ ತಾರೀಕು ಅಡ್ವಾನ್ಸ್ ಹ್ಯಾಪಿ ಆನಿವರ್ಸರಿ ಅಂತ ಮೆಸೇಜ್ ಕಳಿಸಿದ್ರಲ್ಲ ಏನು ಹೇಮಂತ್ ಕುಮಾರ್ ಅವ್ರದ್ದಿತ್ತ ಮೇ 18ಕ್ಕೆ ದರ್ಶನ್ ನಂಬರನ್ನು ಬ್ಲಾಕ್ ಮಾಡಿದ್ದಾರೆ 17ಕ್ಕೆ ಅಡ್ವಾನ್ಸ್ ಕೊಟ್ಟು ಅಡ್ವಾನ್ಸ್ ಅಂತ ಹೇಳಿ 18ಕ್ಕೆ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ತಮ್ಮ ವಾದವನ್ನು ಮಂಡಿಸ್ತಿದ್ದಾರೆ ಬಟ್ ಇದು ಬಹಳ ರೋಚಕ ಈ ಸಿನಿಮಾದಲ್ಲಿ ನೋಡ್ತೀವಲ್ಲ ನಾವು ಅಂಥ ವಾದ ಮಂಡನೆ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ
ಪ್ರಸನ್ನ ಕುಮಾರ್ ತಮ್ಮ ವಾದ ಮಂಡಿಸುತ್ತಿದ್ದಾರೆ. ಬಟ್ ಇಲ್ಲಿ ಸಿವಿ ನಾಗೇಶ್ ಬೇರೆ ಬೇರೆ ವಿಚಾರಗಳನ್ನು ಬೆಳಗ್ಗೆ ಪ್ರಸ್ತಾಪ ಮಾಡಿದ್ರಲ್ಲ, ಐಪ್ಯಾಡ್ ತಗೊಂಡೋಗಿ ತೋರಿಸಿದ್ರು ನೋಡಿ ಸರ್, ಇಲ್ಲಿ ನಿನ್ನೆ ನಾನು ಇಲ್ಲೇ ಇದ್ದೆ, ಈ ಲೊಕೇಶನ್ನ ನಾನು ಎಲ್ಲಿ ಬೇಕಾದರೂ ಚೇಂಜ್ ಮಾಡಬಹುದು, ಟೈಮ್ ಲೈನ್ ಅನ್ನು ಎಡಿಟ್ ಮಾಡಬಹುದು, ಆ ರೀತಿ ಇಲ್ಲಿ ಎಡಿಟ್ ಮಾಡ್ಕೊಂಡಿದ್ದಾರೆ, ಆ ರೀತಿಯಲ್ಲೇ ನಿಮ್ಮ ಮುಂದೆ ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದಾಗ, ಇವತ್ತು ಸಿವಿ ಪ್ರಸನ್ನ ಕುಮಾರ್ ಹೇಳ್ತಿದ್ದಾರೆ, ನಾವು ನಿಮ್ಮ ಟೈಮ್ ಲೈನ್ ಆಧಾರದಲ್ಲ ತನಿಖೆ ನಡೆಸ್ತಾ ಇರೋದು, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅದರ ಲ್ಯಾಂಗಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ನ ಆಧಾರದಲ್ಲಿ ನಾವು ತನಿಖೆ ನಡೆಸ್ತಾ ಇರೋದು. ನೀವು ಹೇಳೋ ಓಕೆ, ನೀವು ಹೇಳೋದನ್ನೆಲ್ಲ ಒಪ್ಕೋಬೇಕು ಅಂತಂದ್ರೆ ಇದನ್ನು ಒಪ್ಕೋಬೇಕು. ಪವಿತ್ರ ಗೌಡ ಅವರು ಮೆಸೇಜ್ ಮಾಡ್ತಾ ಇದ್ದಂಥ ನಂಬರ್ ಇತ್ತಲ್ಲ, ನಟ ದರ್ಶನ್ ಅವರು ಬಳಸ್ತಾ ಇರುವ ನಂಬರ್ ಇದೆಯಲ್ಲ, ಆ ನಂಬರ್ಗೆ ಮೆಸೇಜ್ ಹೋಗ್ತಿತ್ತಲ್ಲ, ಅದೇನೋ ಹೇಮಂತ್ ಕುಮಾರ್ ಅನ್ನೋ ಹೆಸರಲ್ಲಿದೆ. ಹಾಗಾದ್ರೆ ನೀವು ಪವಿತ್ರ ಗೌಡ ಅವ್ರ ಪರವಾಗಿ ಅಥವಾ ದರ್ಶನ್ ಅವ್ರ ಪರವಾಗಿ ಬಂದ್ಬಿಟ್ಟು ಹೇಮಂತ್ ಕುಮಾರ್ಗೆ ಪವಿತ್ರ ಗೌಡ ಮೆಸೇಜ್ ಮಾಡಿದ್ದು, ದರ್ಶನ್ಗೆ ಮೆಸೇಜ್ ಮಾಡಿದ್ದೇ ಅಲ್ಲ, ಯು ಆರ್ ಮೈ ಏನೋ ಯು ಆರ್ ಮೈ ಎವ್ರಿಥಿಂಗ್ ಸುಬ್ಬಾ ಅಂದಿದ್ದು, ಐ ಲವ್ ಯು ಅಂದಿದ್ದು, ಐ ಮಿಸ್ ಯು ಸುಬ್ಬಾ ಅಂದಿದ್ದು ಹೇಮಂತ್ ಕುಮಾರ್ಗ. ಹಾಗಾದ್ರೆ ಹೇಮಂತ್ ಅನ್ನೋರ್ಗ ಅಥವಾ ದರ್ಶನ್ ಅನ್ನೋರ್ಗ? ದರ್ಶನ್ ಬಳಸ್ತಾ ಇದ್ದಾರೆ, ಅದಕ್ಕೆ ದರ್ಶನ್ ಅವ್ರಿಗೆ ಹೋಗಿರೋ ಮೆಸೇಜು ಅನ್ನೋದು ಕಾಮನ್ ಸೆನ್ಸ್ ಅನ್ನೋ ರೀತಿಯಲ್ಲಿ ಪ್ರಸನ್ನ ಕುಮಾರ್ ತಮ್ಮ ವಾದವನ್ನು ಮಂಡಿಸ್ತಿದ್ದಾರೆ. ಇಲ್ಲೇನಾಗಿದೆ, ಪ್ರಸನ್ನ ಕುಮಾರ್ ಮತ್ತು ಸಿ ವಿ ನಾಗೇಶ್ ಇವರಿಬ್ಬರೂ ಕೂಡ ಬಹಳ ಪರಿಣಿತಿಯನ್ನು ಹೊಂದಿರುವಂಥ ವಕೀಲರು, ಹಾಗಾಗಿ ಅವರ ವಾದ ಪ್ರತಿವಾದ ಜಡ್ಜ್ ಆಲಿಸ್ತಿದ್ದಾರೆ. We'll be right back.